all of you who have joined us from different parts of the world. ಬೇರೆ ಬೇರೆ ದೇಶಗಳಿಂದ ನಮ್ಮೊಟ್ಟಿಗೆ ಈ ರೀತಿಯಾಗಿ ಸೇರಿ ಬಂದಿರುವಂತ ಎಲ್ಲರಿಗೂ ವಂದನೆಗಳನ್ನ ಆಹ್ವಾನಗಳನ್ನ ತಿಳಿಸುತ್ತೇನೆ. As we know, these are very special days when we are free to consider spiritual things without the restriction of time. ಒಂದು ಸಮಯ ವಿಶೇಷವಾದಂತ ಒಂದು ಸಮಯವಾಗಿದೆ, ಯಾಕೆಂದ್ರೆ ಆತ್ಮಿಕವಾಗಿರುವಂತ ಸಂಗತಿಗಳನ್ನ ಆಲೋಚಿಸುವುದಕ್ಕೋಸ್ಕರ ನಮಗೆ ಸಮಯದ ಒಂದು ಅಭಾವವಿಲ್ಲದೆ ಇರುವಂತ ಒಂದು ಸಮಯವಾಗಿದೆ. Because our business is down, the offices are not working, the schools are not working, so God has given us a good time to consider God's word. ಈ ಒಂದು ಸಮಯದಲ್ಲಿ ಆಫೀಸ್ಗಳು ಮುಚ್ಚಿರಬಹುದು ಮತ್ತು ಶಾಲೆಗಳು ಮುಚ್ಚಿರುತ್ತದೆ ಮತ್ತು ಬೇರೆ ಸಂಗತಿಗಳು ಬಿಸ್ನೆಸ್ ಗಳು ಮುಚ್ಚಿರುತ್ತದೆ, ಆದರೆ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ ನಾವು ಆಲೋಚಿಸುವುದಕ್ಕೆ ಸಮಯವನ್ನು ಕೊಟ್ಟಿದ್ದಾನೆ. Now these are days of introspection, looking into ourselves. ಈ ಒಂದು ದಿವಸಗಳು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ದಿವಸಗಳಾಗಿರುತ್ತದೆ. On a normal day when we are busy with so many activities and activities of the church and so many things, we sometimes do not get time to look into ourselves. ಈ ಒಂದು ಬೇರೆ ಸಮಯಗಳಲ್ಲಿ ಸಾಧಾರಣ ಸಮಯದಲ್ಲಿ ನಾವು ಅನೇಕ ಸಂಗತಿಗಳೊಟ್ಟಿಗೆ ನಾವು ನಿರತರಾಗಿರುತ್ತೇವೆ. ನಾವು ನಮ್ಮನ್ನೇ ನಾವು ಆಲೋಚಿಸುವುದಕ್ಕೆ ಪರೀಕ್ಷಿಸಿಕೊಳ್ಳುವುದಕ್ಕೆ ಸಮಯ ಸಿಕ್ಕದೇ ಇರಬಹುದು. One thing we always say is that we have no time, we are busy. ಒಂದು ಸಂಗತಿಯನ್ನು ನಾವು ಯಾವಾಗಲೂ ತಿಳಿಸುತ್ತೇವೆ, ನಮಗೆ ಸಮಯವಿಲ್ಲ, ನಾವು ನಿರತರಾಗಿದ್ದೇವೆ, ಬಿಸಿ ಎಂಬುದಾಗಿ. Sometimes we don't have time even to sit with the Lord and read his word. ಕರ್ತನೊಟ್ಟಿಗೆ ಕುಳಿತುಕೊಂಡು ಆತನ ವಾಕ್ಯವನ್ನ ನಾವು ಓದುವುದಕ್ಕೂ ನಮಗೆ ಸಮಯ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ನಾವಿದ್ದೆವು. But now God has given us a very special time when we can focus on spiritual things and take time to study God's word. ಆದರೆ ದೇವರು ಈಗ ನಮಗೆ ಈ ಒಂದು ಸಮಯವನ್ನ ಕೊಟ್ಟಿದ್ದಾನೆ, ಆ ಒಂದು ದೇವರ ವಾಕ್ಯವನ್ನ ಮತ್ತು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವುದಕ್ಕೆ ಆತನೊಟ್ಟಿಗೆ ಸಮಯವನ್ನ ಕಳೆಯುವುದಕ್ಕೆ ಸಮಯವನ್ನ ಕೊಟ್ಟಿದ್ದಾನೆ. We need to look into our own spiritual life these days and see how we have been doing. ಈ ಒಂದು ಸಮಯದಲ್ಲಿ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಹೇಗೆ ನಾವು ಮಾಡುತ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. You know, when fishermen are not able to go to the sea for fishing, what they do is they repair their nets. ನಾವು ನೋಡುತ್ತೇವೆ ಈ ಒಂದು ಮೀನುಗಾರರು ಮೀನನ್ನ ಹಿಡಿಯುವುದಕ್ಕೆ ಹೋಗದೇ ಇರುವಂತ ಒಂದು ಸಮಯದಲ್ಲಿ ಅವರು ಏನು ಮಾಡುತ್ತಾರೆ ಎಂಬುದಾಗಿ ನೋಡುವಾಗ ಮೀನಿನ ಬಲೆಗಳನ್ನ ಅವರು ಸರಿ ಮಾಡುತ್ತಾರೆ. We are also in a similar situation now. We are not able to go for fishing. We have no activity. We cannot go out. ನಾವು ಕೂಡ ಅದೇ ಒಂದು ಸ್ಥಿತಿಯಲ್ಲಿದ್ದೇವೆ. ನಾವು ಕೂಡ ಹೊರಗಡೆ ಹೋಗುವುದಕ್ಕೆ ಆಗದೇ ಇರುವಂತ ಸ್ಥಿತಿಯಲ್ಲಿದ್ದೇವೆ. This is the time when we should focus on repairing our spiritual nets. ಈ ಒಂದು ಸಮಯದಲ್ಲಿ ನಮ್ಮ ಒಂದು ಆತ್ಮಿಕ ಬಲೆಗಳನ್ನ ನಾವು ಸರಿಪಡಿಸುವಂತ ಒಂದು ಸಮಯವಾಗಿ ಉಪಯೋಗಿಸಬೇಕು. There are very important spiritual questions that we need to ask ourselves. ಮುಖ್ಯವಾದಂತ ಆತ್ಮಿಕ ಪ್ರಶ್ನೆಗಳನ್ನ ನಮ್ಮೊಟ್ಟಿಗೆ ನಾವು ಕೇಳಬೇಕಾಗಿ ಬರುತ್ತದೆ. How has my spiritual life been all these days? ಈ ಎಲ್ಲಾ ದಿವಸಗಳಲ್ಲಿ ನನ್ನ ಆತ್ಮಿಕ ಜೀವಿತವು ಹೇಗೆ ಇದೆ ಎಂಬುದಾಗಿ. How was my walk with God? ದೇವರೊಟ್ಟಿಗೆ ನನ್ನ ನಡೆಯುವಿಕೆ ಹೇಗಿದೆ? Have I been making progress in my spiritual life? ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ಮೇಲಕ್ಕೆ ನಾನು ಹೋಗುತ್ತಿದ್ದೇನೋ? Have I been obeying the word of God? ನಾನು ದೇವರ ವಾಕ್ಯವನ್ನ ವಿಧೇಯನಾಗಿ ನಾನು ನಡೆಯುತ್ತಿದ್ದೇನೋ? These are some good questions that we can ask ourselves. ನಮ್ಮನ್ನೇ ನಾವು ಈ ಒಂದು ಒಳ್ಳೆಯ ಪ್ರಶ್ನೆಗಳನ್ನ ಕೇಳುವುದಕ್ಕೆ ಅದು ಒಳ್ಳೆಯದಾಗಿದೆ. Tonight I would like to talk about obedience to the word of God. ಈ ಒಂದು ರಾತ್ರಿ ವೇಳೆಯಲ್ಲಿ ನಾನು ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಎಂಬ ಒಂದು ಸಂಗತಿಯನ್ನ ತಿಳಿಸುವುದಕ್ಕೆ ಬಯಸುತ್ತೇನೆ. God willing, we will continue this later also, one more day when we are going to study God's word together. ದೇವರ ಚಿತ್ತವಿರುವುದಾದ್ರೆ ಇನ್ನೊಂದು ದಿವಸ ಈ ಒಂದು ಅಧ್ಯಯನವನ್ನ ನಾವು ಮುಂದುವರಿಸಲಿಕ್ಕೆ ಇರುತ್ತೇವೆ. Now, how far have we been obeying God's word?
ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನ ನಾವು ಕೈಗೊಂಡು ನಡೆಯುತ್ತಾ ಇದ್ದೇವೆ ಅಥವಾ ವಿಧೇಯರಾಗುತ್ತಾ ಇದ್ದೇವೆ. What is our attitude to obedience? ಇವೊಂದು ವಿಧೇಯತ್ವಕ್ಕೆ ನಮ್ಮ ಮನೋಭಾವವು ಹೇಗಿದೆ? I want to take you through this subject these 2 days we are going to consider study God's word together. ಎರಡು ದಿವಸಗಳು ದೇವರ ವಾಕ್ಯವನ್ನ ಈ ಪ್ರಸ್ತಾಪದ ಮೇರೆಗೆ ನಾವು ಅಧ್ಯಯನ ಮಾಡುವವರಾಗಿರೋಣ. Shall we start with a very familiar verse from 2 Timothy chapter 3? ನಾವು ಬಹಳ ಚಿರಪರಿಚಿತವಾದಂತ ಒಂದು ವಚನವನ್ನ ನಾವು ಓದಿಕೊಳ್ಳೋಣ. 2 Timothy 2:6. A very important verse concerning the word of God. 2 Timothy 3 verses 16 and 17. ಆ 2 Timothy 3:16 ವಚನ ದೇವರ ವಾಕ್ಯಕ್ಕಿರುವಂತ ಮುಖ್ಯತ್ವವನ್ನ ಅದು ಹೇಳುತ್ತದೆ. All scripture is given by inspiration of God and is profitable for doctrine, for reproof, for correction, for instruction in righteousness, that the man of God may be complete, thoroughly equipped for every good work. 2 Timothy 3:16. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೆ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದನಾಗುವನು. Why is the word of God given to us? ದೇವರ ವಾಕ್ಯವು ನಮಗೆ ಯಾಕೆ ಕೊಡಲ್ಪಟ್ಟಿದೆ? There are 5 important things mentioned there. ನಮಗೆ 5 ಮುಖ್ಯವಾದಂತಹ ಸಂಗತಿಗಳನ್ನ ಇಲ್ಲಿ ಕೊಡಲ್ಪಟ್ಟಿದೆ. First thing, it is for doctrine. ಮೊದಲನೇದಾಗಿ ಇದು ಶಾಸ್ತ್ರ ಉಪದೇಶಕ್ಕೆ ಕೊಡಲ್ಪಟ್ಟಿದೆ. That means the word of God reveals truth to us. ದೇವರ ವಾಕ್ಯವು ನಮಗೆ ಸತ್ಯವನ್ನ ಅದು ಪ್ರಕಟಿಸುವಂತದ್ದಾಗಿದೆ ಎಂಬುದೇ ಅದರ ಅರ್ಥ. It tells us what is right. ಯಾವುದು ಸರಿ ಎಂಬುದಾಗಿ ಅದು ತಿಳಿಸಿಕೊಡುತ್ತದೆ. And the second thing is, it is given for our reproof. ಎರಡನೆಯದಾಗಿ ಅದು ನಮ್ಮ ಖಂಡನೆಗೆ ಅದು ಕೊಡಲ್ಪಟ್ಟಿದೆ ಅಥವಾ ತಿದ್ದುಪಾಟಿಗೆ. That means it is given to rebuke us, to convict us of our failures. ನಮ್ಮನ್ನ ಖಂಡಿಸಿ ನಮ್ಮ ಒಂದು ತಪ್ಪುಗಳನ್ನ ಸರಿಪಡಿಸುವುದಕ್ಕೋಸ್ಕರ ದೇವರ ವಾಕ್ಯವು ಕೊಡಲ್ಪಟ್ಟಿದೆ. To tell us what is not right with us. ನಮ್ಮಲ್ಲಿ ಯಾವುದು ಸರಿ ಅಲ್ಲ ಆ ರೀತಿಯಾಗಿ ಅದು ನಮ್ಮನ್ನ ಖಂಡಿಸುವಂತದ್ದಾಗಿದೆ. And the third thing mentioned here is for correction. ಮೂರನೇದಾಗಿ ತಿದ್ದುಪಾಟಿಗೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. That is setting things right, correcting our error. ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವುದು. And it tells us how to get right. ಯಾವ ರೀತಿಯಾಗಿ ನಾವು ಸರಿಪಡಿಸಿಕೊಳ್ಳಬಹುದು ಎಂಬುದಾಗಿ ಅದು ತಿಳಿಸುತ್ತದೆ. And the fourth one is instruction or training. ನಾಲ್ಕನೇದಾಗಿ ನೀತಿ ಶಿಕ್ಷೆ ಎಂಬುದಾಗಿ. That means how to stay right, how to continue on the right path. ಅದರ ಅರ್ಥ ಯಾವ ರೀತಿಯಾಗಿ ನಾವು ಒಳ್ಳೆಯ ಒಂದು ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ ಅದು ತಿಳಿಸುತ್ತದೆ. And the fifth one is to equip us as to how to serve the Lord, to equip us to serve the Lord. ಮತ್ತು ಐದನೇದಾಗಿ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಅಥವಾ ದೇವರ ಕೆಲಸಕ್ಕೆ ನಮ್ಮನ್ನ ಸಿದ್ಧಪಡಿಸುತ್ತದೆ. These are the 5 reasons why the word of God is given to us. ಈ ಒಂದು 5 ಕಾರಣಗಳು ನಮಗೆ ದೇವರ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ. And then one more important thing is mentioned there. ಮತ್ತು ಇನ್ನೊಂದು ಮುಖ್ಯವಾದಂತ ಸಂಗತಿ ಅಲ್ಲಿ ತಿಳಿಸಲ್ಪಟ್ಟಿದೆ ಏನೆಂದರೆ, that the man of God may be perfect. ಮತ್ತು ದೇವರ ಮನುಷ್ಯನು ಪ್ರವೀಣನಾಗಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. The word perfect or complete there means that we might become mature or spiritually grown. ಅದರ ಅರ್ಥ ಪ್ರವೀಣನಾಗಿ ಎಂಬುದಾಗಿ ಹೇಳುವುದಕ್ಕೆ ಅರ್ಥ ನಾವು ಆತ್ಮಿಕ ಒಂದು ಮಟ್ಟದಲ್ಲಿ ನಾವು ಬೆಳೆಯುವಂತದ್ದಾಗಿದೆ. So why is the word of God given to us? ನಮಗೆ ದೇವರ ವಾಕ್ಯವು ಯಾಕೆ ಕೊಡಲ್ಪಟ್ಟಿದೆ? That each one of us might grow into spiritual maturity. ನಾವೆಲ್ಲರೂ ಕೂಡ ಆತ್ಮಿಕ ಪರಿಪಕ್ವತೆಗೆ ಬೆಳೆಯಬೇಕೆಂಬುದಾಗಿಯೇ ಅದು ಕೊಡಲ್ಪಟ್ಟಿದೆ. What is the ultimate point in spiritual maturity? ಇವತ್ತು ಆತ್ಮಿಕ ಪರಿಪಕ್ವತೆಗೆ ಇರುವಂತ ಕೊನೆಯದಾದಂತ ಒಂದು ಸಂಗತಿ ಆದರೂ ಏನಾಗಿದೆ? That's a Christ-like character.
ಕ್ರಿಸ್ತನ ಸ್ವರೂಪಕ್ಕೆ ಬರುವಂತದ್ದೇ. In Luke's gospel, the Lord Jesus said, a disciple is not above his master. ಒಬ್ಬ ಶಿಷ್ಯನು ಆತನು ತನ್ನ ಗುರುವಿಗಿಂತ ಆತನು ಹೆಚ್ಚಿನವನಲ್ಲ ಎಂಬುದಾಗಿ ತಿಳಿಸುತ್ತಾನೆ. A disciple who is fully trained will become like the master. ಆತನು ತನ್ನ ಗುರುವಿನ ಹಾಗೆ ಆಗುತ್ತಾನೆ. That is found in Luke chapter 6 and verse 40. ಅದನ್ನ ನಾವು ಲೂಕನು ಬರೆದ ಸುವಾರ್ತೆ ಆರನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. So the ultimate thing for a disciple is to become like his master. ಒಬ್ಬ ಶಿಷ್ಯನಿಗೆ ಕೊನೆಯದಾದಂತ ಒಂದು ಸ್ಥಿತಿ ಏನೆಂಬುದಾಗಿ ನೋಡುವಾಗ ಆತನು ತನ್ನ ಯಜಮಾನನ ಹಾಗೆ ತನ್ನ ಒಡೆಯನ ಹಾಗೆ ಆಗಬಹುದು. So the word of God is given to us so that we might grow into Christian maturity, that is, we might grow into the likeness of the Lord Jesus Christ. ನಮಗೆ ದೇವರ ವಾಕ್ಯವು ಕೊಟ್ಟಿರುವಂತ ನಮಗೆ ನಮ್ಮ ಕೈಯಲ್ಲಿ ಕೊಟ್ಟಿರುವಂತ ಕಾರಣ ಏನೆಂದರೆ ನಾವು ಕ್ರಿಸ್ತನ ಸ್ವರೂಪಕ್ಕೆ ನಾವು ಆತ್ಮಿಕ ಮಟ್ಟದಲ್ಲಿ ಬೆಳೆಯಬೇಕೆಂಬುದಾಗಿಯೇ. Now that great man of God, A.W. Tozer, he once said, ಒಬ್ಬ ದೇವ ಶ್ರೇಷ್ಠನಾದಂತಹ ದೇವರ ಮನುಷ್ಯನ ಈ ರೀತಿಯಾಗಿ ಅವರ ಹೆಸರು A.W. Tozer ಎಂಬುದಾಗಿ ಅವರು ಈ ರೀತಿಯಾಗಿ ಹೇಳಿದರು. No driver is safe by reading the sign posts on the roadside, but they are safe only by obeying the sign posts. ರೋಡಿನಲ್ಲಿರುವಂತ ಒಂದು ಟ್ರಾಫಿಕ್ ಚಿಹ್ನೆಗಳನ್ನ ನೋಡಿ ಅವರು ಆ ಒಂದು ರಸ್ತೆಯಲ್ಲಿ ಸೇಫ್ ಆಗಿರುವುದಿಲ್ಲ. ಆದರೆ ಆ ಒಂದು ಚಿಹ್ನೆಗಳನ್ನ ವಿಧೇಯರಾಗಿ ಅವರು ಆ ಒಂದು ಚಾಲನೆ ಮಾಡುವುದಾದರೆ ಮಾತ್ರ ರೋಡಿನಲ್ಲಿ ಅವರು ಸೇಫ್ ಆಗಿರುವುದಕ್ಕೆ ಸಾಧ್ಯ. No one is safe by reading the word of God. We are safe only if we obey the word of God. ನಾವು ಸೇಫ್ ಆಗಿರುವುದಕ್ಕೆ ಕಾರಣ ನಾವು ದೇವರ ವಾಕ್ಯವನ್ನು ಬರೀ ಓದುವುದರಿಂದ ಅಲ್ಲ, ಅದನ್ನ ಕೈಗೊಂಡು ವಿಧೇಯರಾಗಿ ನಡೆಯುವುದರಿಂದ ನಾವು ಸುರಕ್ಷಿತರಾಗಿರುತ್ತೇವೆ. So why is the word of God given to us? ನಮಗೆ ದೇವರ ವಾಕ್ಯವು ಯಾಕೆ ಕೊಡಲ್ಪಟ್ಟಿದೆ? That we might become complete, that we might grow into spiritual maturity, that we might grow into Christ likeness. ಅವು ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿರುವುದು ಯಾಕೆಂದ್ರೆ ನಾವು ಪ್ರವೀಣರಾಗಿ ಆತ್ಮಿಕ ಒಂದು ಸಂಗತಿಯಲ್ಲಿ ನಾವು ಬೆಳೆದು ಕ್ರಿಸ್ತನ ಹಾಗೆ ನಾವು ಬೆಳೆದು ಬರಬೇಕೆಂಬುದಾಗಿಯೇ. So we must read the word of God for the right reason. ನಾವು ದೇವರ ವಾಕ್ಯವನ್ನ ಸರಿಯಾದಂತ ಕಾರಣಕ್ಕೆ ಓದಬೇಕು. To know what God tells us. ದೇವರು ಏನನ್ನ ಹೇಳುವುದಕ್ಕೆ ಬಯಸ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ. And also to grow into spiritual maturity. ಮತ್ತು ಆತ್ಮಿಕ ಪರಿಪಕ್ವತೆಗೆ ನಾವು ಬೆಳೆಯುವುದಕ್ಕೋಸ್ಕರ. Now when we read the word of God, we have two things in the word of God. ನಾವು ದೇವರ ವಾಕ್ಯವನ್ನ ಓದುವಾಗ ಎರಡು ಸಂಗತಿಗಳು ದೇವರ ವಾಕ್ಯದಲ್ಲಿ ಉಂಟು. We have promises in God's word, we have commands in God's word. ದೇವರು ವಾಕ್ಯದಲ್ಲಿ ದೇವರ ವಾಗ್ದಾನಗಳು ಮತ್ತು ದೇವರ ಆಜ್ಞೆಗಳು ಕೊಡಲ್ಪಟ್ಟಿದೆ. Promises are to be trusted or believed, and commands are to be obeyed. ದೇವರ ವಾಗ್ದಾನಗಳನ್ನು ನಾವು ನಂಬುವವರಾಗಿ ಅದರಲ್ಲಿ ಆತುಕೊಳ್ಳುವವರಾಗಿಯೂ ಮತ್ತು ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ವಿಧೇಯರಾಗಿ ನಡೆಯುವವರಾಗಿ ಕಾಣಿಸಿಕೊಳ್ಳಬೇಕು. Out of these two, we all love promises. We don't love commandments very much. ಇದರಲ್ಲಿ ಈ ಎರಡರಲ್ಲಿ ನಾವು ದೇವರ ವಾಗ್ದಾನಗಳನ್ನ ಹೆಚ್ಚಾಗಿ ಪ್ರೀತಿಸುತ್ತೇವೆ, ಆದರೆ ದೇವರ ಆಜ್ಞೆಗಳನ್ನ ನಾವು ಅಷ್ಟು ಹೆಚ್ಚಾಗಿ ಪ್ರೀತಿಸುವುದಿಲ್ಲ. But we must realize that promises and commandments are connected. ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕೇನೆಂದರೆ ಆ ದೇವರ ವಾಗ್ದಾನಗಳು ಮತ್ತು ದೇವರ ಆಜ್ಞೆಗಳು ಎರಡೂ ಕೂಡ ಸಂಬಂಧಪಟ್ಟಿದೆ ಎಂಬುದಾಗಿ. Obedience to commands leads to possession or enjoyment of promises. ದೇವರ ವಾಕ್ಯದ ಒಂದು ಅಥವಾ ದೇವರ ಆಜ್ಞೆಗಳ ಕೈಗೊಳ್ಳುವಿಕೆ ದೇವರ ವಾಗ್ದಾನಗಳನ್ನು ಆನಂದಿಸುವುದಕ್ಕೆ ಸಹಾಯ ಮಾಡುತ್ತದೆ. That means if we have to enjoy or appropriate the promises given to us, we have to obey the commandments. ನಾವು ದೇವರ ವಾಗ್ದಾನಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕಾದರೆ ನಾವು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕಾಗಿ ಬರುತ್ತದೆ. So obedience is very important. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಬಹಳ ಮುಖ್ಯ. That will make us spiritually mature.
ಅದು ನಮ್ಮನ್ನ ಆತ್ಮಿಕ ಪರಿಪಕ್ವತೆಗೆ ನಡೆಸುತ್ತದೆ. That will lead us to possession of the truth of those promises. ಮತ್ತು ನಮ್ಮ ನಮಗೆ ಕೊಡಲ್ಪಟ್ಟಿರುವ ದೇವರ ವಾಗ್ದಾನಗಳನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಅಥವಾ ಅನುಭವಿಸುವುದಕ್ಕೆ ಸಹಾಯ ಮಾಡುತ್ತದೆ. That will help us to enjoy the blessings in our salvation. ಮತ್ತು ನಮಗೆ ಕೊಡಲ್ಪಟ್ಟಿರುವಂತಹ ಆ ಒಂದು ರಕ್ಷಣೆಯಲ್ಲಿ ದೇವರ ಆಶೀರ್ವಾದವನ್ನ ನಾವು ಅನುಭವಿಸುವುದಕ್ಕೆ ಅದು ಸಹಾಯಿಸುತ್ತದೆ. We know our salvation is free, but enjoyment of the blessings in that salvation is not free. It depends on our obedience to the word of God. ನಮಗೆ ಕೊಡಲ್ಪಟ್ಟಿರುವಂತಹ ರಕ್ಷಣೆಯು ಅದು ಉಚಿತವಾಗಿದೆ, ಆದರೆ ರಕ್ಷಣೆಯಲ್ಲಿರುವಂತಹ ರಕ್ಷಣಾ ಆನಂದವನ್ನು ಅನುಭವಿಸುವುದಕ್ಕೆ ನಾವು ದೇವರ ವಾಕ್ಯದ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯಬೇಕಾಗಿ ಬರುತ್ತದೆ, ಅದು ಉಚಿತವಲ್ಲ. Let me say that again. ಅದನ್ನ ನಾನು ತಿರುಗಿ ಹೇಳುತ್ತೇನೆ. Our salvation is free. ನಮ್ಮ ಒಂದು ರಕ್ಷಣೆಯು ಅದು ಉಚಿತವಾಗಿದೆ. But the enjoyment of blessings in that salvation depends on our obedience to God's word. ನಮ್ಮ ಒಂದು ರಕ್ಷಣೆಯಲ್ಲಿರುವಂತಹ ಆ ಒಂದು ಆನಂದ, ಆ ಒಂದು ಆಶೀರ್ವಾದವನ್ನು ಆನಂದಿಸುವುದಕ್ಕೆ ನಾವು ಹೇಗೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇವೆ ಎಂಬುದರ ಮೇಲೆ ಆತುಕೊಡುತ್ತದೆ. So in our study we are going to look into God's commandments and the importance of obeying them and the blessings we receive by obeying the word of God. ದೇವರ ವಾಕ್ಯದಲ್ಲಿ ಇರುವಂತಹ ಆಜ್ಞೆಗಳನ್ನ ನಾವು ನೋಡುತ್ತೇವೆ ಮತ್ತು ಅದನ್ನ ಕೈಗೊಂಡು ನಾವು ನಡೆಯುವಾಗ ಅದರಿಂದ ದೊರಕುವಂತಹ ದೇವರ ಆಶೀರ್ವಾದಗಳನ್ನ ನಾವು ನೋಡುವಂತಾಗಿರುತ್ತೇವೆ. As I said earlier, we all love promises, but we don't love commandments very much. ನಾನು ಈಗಾಗಲೇ ತಿಳಿಸಿದ ಹಾಗೆ ದೇವರ ವಾಕ್ಯದಲ್ಲಿ ಇರುವಂತಹ ವಾಗ್ದಾನಗಳನ್ನು ನಾವು ಹೆಚ್ಚಾಗಿ ಪ್ರೀತಿಸುತ್ತೇವೆ, ದೇವರ ಆಜ್ಞೆಗಳನ್ನ ನಾವು ಅಷ್ಟು ಹೆಚ್ಚಾಗಿ ಪ್ರೀತಿಸುವುದಿಲ್ಲ. Very often we look at the commandments in the word of God as a burden, as something very difficult or impossible for us to obey. ದೇವರ ವಾಕ್ಯದಲ್ಲಿರುವಂತಹ ಆಜ್ಞೆಗಳು ಕೆಲವು ಬಾರಿ ನಮ್ಮ ಜೀವಿತದಲ್ಲಿ ನಮಗೆ ಹೀಗೆ ಅನಿಸುತ್ತದೆ, ಅದು ಭಾರವೋ ಏನೋ ಎಂಬುದಾಗಿ, ಅದು ಕೈಗೊಳ್ಳುವುದಕ್ಕೆ ಕೈಗೊಂಡು ನಡೆಯುವುದಕ್ಕೆ ಕಷ್ಟ ಎಂಬುದಾಗಿ ನಾವು ಅನಿಸುತ್ತೇವೆ. That's a wrong understanding. ಅದು ತಪ್ಪಾದಂತಹ ಅರ್ಥೈಸುವಿಕೆ ಆಗಿದೆ. The word of God says that all the commandments given to us in God's word are given for our good, for our well-being. ದೇವರ ವಾಕ್ಯದಲ್ಲಿ ತಿಳಿಸಲ್ಪಡುವ ಹಾಗೆ ನಮಗೆ ಕೊಡಲ್ಪಟ್ಟಂತ ಎಲ್ಲಾ ಆಜ್ಞೆಗಳು ನಮ್ಮ ಒಂದು ಒಳಿತಿಗಾಗಿಯೇ ಅದು ಕೊಡಲ್ಪಟ್ಟಿದೆ. Now let me show you some verses from the scripture. ದೇವರ ವಾಕ್ಯದಿಂದ ಕೆಲವು ವಚನ ಭಾಗಗಳನ್ನು ನಾನು ತೋರಿಸುತ್ತೇನೆ. In the Old Testament when God spoke to Israel, ಇಸ್ರೇಲರಿಗೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಆತನು ಮಾತನಾಡಿದಾಗ, Come to Deuteronomy chapter 40. Deuteronomy chapter 4. ಧರ್ಮೋಪದೇಶ ಕಾಂಡ ನಾಲ್ಕನೆಯ ಅಧ್ಯಾಯಕ್ಕೆ ನೀವು ನಿಮ್ಮ ಸತ್ಯವೇದಗಳನ್ನ ತಿರುಗಿಸುತ್ತಾದರೆ, ಅಂಡ್ ಲುಕ್ ಅಟ್ ವರ್ಸ್ 40, ನಾಲ್ಕನೇ ಅಧ್ಯಾಯ 40ನೇ ವಚನವನ್ನ ನೀವು ಓದುವುದಾದರೆ, ಯು ಶಾಲ್ ದೇರ್ ಫೋರ್ ಕೀಪ್ ಹಿಸ್ ಸ್ಟ್ಯಾಟ್ಯೂಟ್ಸ್ ಅಂಡ್ ಹಿಸ್ ಕಮಾಂಡ್ಮೆಂಟ್ಸ್ ವಿಚ್ ಐ ಕಮಾಂಡ್ ಯು ಟುಡೇ ದಟ್ ಇಟ್ ಮೇ ಗೋ ವೆಲ್ ವಿತ್ ಯು ಅಂಡ್ ವಿತ್ ಯುವರ್ ಚಿಲ್ಡ್ರನ್ ಆಫ್ಟರ್ ಯು. ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ 40ನೇ ವಚನ, ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸದಾಕಾಲ ಬಾಳುವಂತೆಯೂ ನಾನು ನಿಮಗೆ ಈಗ ತಿಳಿಸಿದ ಆತನ ಆಜ್ಞಾವಿಧಿಗಳನ್ನ ನೀವು ಅನುಸರಿಸಿ ನಡೆಯಬೇಕು. Obey these commandments that it may go well with you. ನಿಮಗೆ ಶುಭ ಉಂಟಾಗುವಂತೆ ಈಗ ತಿಳಿಸಿದ ಆಜ್ಞಾವಿಧಿಗಳನ್ನ ನೀವು ಅನುಸರಿಸಿ ನಡೆಯಬೇಕು. It is for your good. ಅದು ನಿಮ್ಮ ಒಂದು ಶುಭಕ್ಕಾಗಿಯೇ. Now the Lord repeatedly says this in this book of Deuteronomy. ಈ ಒಂದು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಇದನ್ನ ಪದೇ ಪದೇ ದೇವರು ಹೇಳುತ್ತಾನೆ. We will not read all of them because it's the same thing. ನಾವು ಅದೆಲ್ಲವನ್ನು ಓದುವುದಿಲ್ಲ, ಯಾಕೆಂದ್ರೆ ಇದೇ ಒಂದು ವಚನವೇ ಅಲ್ಲಿ ತಿಳಿಸಲ್ಪಟ್ಟಿದೆ. Chapter 5 and verse 16. ಐದನೇ ಅಧ್ಯಾಯ 16ನೇ ವಚನದಲ್ಲಿ. Chapter 6 verse 3. ಆರನೇ ಅಧ್ಯಾಯ 3ನೇ ವಚನದಲ್ಲಿ. Chapter 6 verse 18. ಆರನೇ ಅಧ್ಯಾಯ 18ನೇ ವಚನದಲ್ಲಿ. Chapter 12 verse 25. ಹನ್ನೆರಡನೇ ಅಧ್ಯಾಯ 25ನೇ ವಚನದಲ್ಲಿ. Chapter 12 verse 28. ಹನ್ನೆರಡನೇ ಅಧ್ಯಾಯ 28ನೇ ವಚನದಲ್ಲಿ. Chapter 19 verse 13. ಹತ್ತೊಂಬತ್ತನೇ ಅಧ್ಯಾಯ 13ನೇ ವಚನದಲ್ಲಿ. Chapter 22 verse 7. ಇಪ್ಪತ್ತೆರಡನೇ ಅಧ್ಯಾಯ 7ನೇ ವಚನದಲ್ಲಿ. Now take time to read all these verses.
ಎಲ್ಲಾ ವಚನಗಳನ್ನ ನೀವು ಸಮಯ ತೆಗೆದುಕೊಂಡು ಓದಿರಿ. All these verses say, obey my commandments that it may go well with you. ನನ್ನ ಆಜ್ಞೆಗಳನ್ನ ಅನುಸರಿಸಿರಿ, ಆಗ ಮಾಡು ಆ ರೀತಿಯಾಗಿ ಮಾಡುವಾಗ ನಿಮಗೆ ಶುಭ ಉಂಟಾಗುವುದು ಎಂಬುದಾಗಿ ಎಲ್ಲಾ ವಚನದಲ್ಲಿ ತಿಳಿಸಲ್ಪಟ್ಟಿದೆ. All of God's commandments, all the commandments God has given us are given for our good. ದೇವರ ವಾಕ್ಯದಲ್ಲಿ ಎಲ್ಲಾ ಆಜ್ಞೆಗಳು ನಮಗೆ ಕೊಡಲ್ಪಟ್ಟಿರುವಂತದ್ದು ನಮ್ಮ ಶುಭಕ್ಕೋಸ್ಕರ, ಒಳ್ಳೆಯದಕ್ಕೋಸ್ಕರ. Now, sometimes we may not understand what that good is. ಕೆಲವು ಬಾರಿ ನಮಗೆ ಈ ಒಂದು ಒಳ್ಳೆಯದು ಏನೆಂಬುದಾಗಿ ನಮಗೆ ಅರ್ಥವಾಗದೆ ಹೋಗುವುದು. You know, when parents tell little children to do their homework and study and not play around too much, children don't understand why the parents say insist on that. ಈಗ ಈ ಒಂದು ಪೋಷಕರು ಮಕ್ಕಳಿಗೆ ನಿಮ್ಮ ಒಂದು ಹೋಮ್ವರ್ಕ್ ಅನ್ನ, ನಿಮ್ಮ ಒಂದು ವಿದ್ಯಾಭ್ಯಾಸವನ್ನ ನೀವು ಚೆನ್ನಾಗಿ ಮಾಡಿರಿ, ಹೆಚ್ಚಾಗಿ ಆಟ ಆಡಬೇಡ್ರಿ ಎಂಬುದಾಗಿ ಹೇಳುವಾಗ ಅದು ಯಾಕೆ ಹೇಳುತ್ತಿದ್ದಾರೆ ಎಂಬುದಾಗಿ ಅವರಿಗೆ ಅರ್ಥವಾಗದೆ ಹೋಗಬಹುದು. When they tell their children, come home early, don't play too much, don't wander around with bad friends, children may not understand why the parents say that. ನಿಮ್ಮ ಒಂದು ಕೆಟ್ಟ ಸ್ನೇಹಿತರೊಟ್ಟಿಗೆ ಹೆಚ್ಚಾಗಿ ನೀವು ಅಲೆದಾಡಬೇಕು. But the parents know why they say that. ಆದರೆ ಈ ಪೋಷಕರಿಗೆ ಇವರು ಹೇಗೆ ಹೇಳುತ್ತಿದ್ದಾರೆ ಎಂಬುದಾಗಿ ಅವರಿಗೆ ಚೆನ್ನಾಗಿ ತಿಳಿದಿದೆ. When they grow big, they will know that all that the parents said was for their good. ಯಾಕೆಂದ್ರೆ ಅವರು ಅವರು ಬೆಳೆದು ಹೋಗು ಬರುವಾಗ ಅವರು ಇವರ ಒಳ್ಳೆಯದಕ್ಕೋಸ್ಕರವೇ ಇದು ತಿಳಿಸಲ್ಪಟ್ಟಿದೆ ಎಂಬುದಾಗಿ ಅವರಿಗೆ ತಿಳಿಯಲ್ಪಡುತ್ತದೆ. Sometimes that is so with God's commandments also. We don't understand what is good about it, but if we obey it, the Bible says it is for our good. ಆದರೆ ದೇವರ ಒಂದು ಆಜ್ಞೆಗಳಲ್ಲಿಯೂ ಕೂಡ ಇದನ್ನೇ ನಮಗೆ ತಿಳಿಸಲ್ಪಟ್ಟಿದೆ. ನಾವು ದೇವರ ವಾಕ್ಯವನ್ನ ಅನುಸರಿಸುವಾಗ ನಮ್ಮ ಒಂದು ಒಳಿತಿಗಾಗಿ ಅದು ಎಂಬುದಾಗಿ ಹೇಳಲ್ಪಟ್ಟಿದೆ. So all these verses say, obey that it will go well with you. It will go well with you. It will go well with you. ಎಲ್ಲಾ ವಚನ ಭಾಗದಲ್ಲಿ ನಮಗೆ ತಿಳಿಸಲ್ಪಟ್ಟಿರುವಂತದ್ದು ಇದು ನಿಮ್ಮ ಒಳಿತಿಗಾಗಿಯೇ, ಈ ರೀತಿಯಾಗಿ ನನ್ನ ಆಜ್ಞೆಯನ್ನ ಅನುಸರಿಸಿರಿ ಎಂಬುದಾಗಿ ಎಲ್ಲಾ ವಚನದಲ್ಲಿ ಹೇಳಲ್ಪಟ್ಟಿದೆ. Now sometimes we may not understand why God gives some of these commandments. ಆದರೆ ಕೆಲವು ಬಾರಿ ನಮಗೆ ಈ ಒಂದು ದೇವರ ವಾಕ್ಯದ ಆಜ್ಞೆಗಳು ಯಾಕೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಮಗೆ ತಿಳಿಸಲ್ಪಡುವುದಿಲ್ಲ. Even then we have to obey. ಆದರೂ ಕೂಡ ನಾವು ದೇವರ ವಾಕ್ಯವನ್ನ ಆಜ್ಞೆಯನ್ನ ನಾವು ಅನುಸರಿಸಲೇಬೇಕಾಗಿ ಬರುತ್ತದೆ. Think of Daniel and his friends in Babylon. ಬಾಬಿಲೋನ್ ದೇಶದಲ್ಲಿ ದಾನಿಯೇಲ್ ಮತ್ತು ಆತನ ಸ್ನೇಹಿತರ ಕುರಿತಾಗಿ ನೀವು ಆಲೋಚನೆ ಮಾಡಿರಿ. They were in the royal palace and they were given royal food. ಅವರು ಆ ಒಂದು ಅರಮನೆಯಲ್ಲಿ ಇದ್ದು ಅರಮನೆಯ ಆ ಒಂದು ಮೃಷ್ಟಾನ್ನವನ್ನು ಅವರಿಗೆ ಕೊಟ್ಟರು. That must have been very tasty and very good food. ಆ ಒಂದು ರುಚಿಕರವಾಗಿಯೂ ಮತ್ತು ಒಳ್ಳೆಯ ಒಂದು ಆಹಾರವೇ ಅದು ಆಗಿರಬಹುದು. But some of those food items were prohibited according to the dietary laws God had given to Israel. ಆದರೆ ಆ ಒಂದು ಆಹಾರಗಳು ದೇವರ ಒಂದು ಆಜ್ಞೆಗಳು ಅನುಸಾರವಾಗಿ ಅದು ಇರಲಿಲ್ಲ. And therefore Daniel refused to eat that. ಆದ್ದರಿಂದ ದಾನಿಯೇಲನು ಅದನ್ನ ನಿರಾಕರಿಸಿದನು. Not because it was not tasty or good, but because it was not allowed by God. ಅದು ರುಚಿಯಾಗಿ ಅಥವಾ ಒಳ್ಳೆಯದಾಗಿ ಇಲ್ಲ ಎಂಬುದಾಗಿ ಅಲ್ಲ, ಆಹಾರವು ದೇವರ ಆಜ್ಞೆಗೆ ವಿರುದ್ಧವಾಗಿರುವಂತದ್ದಾಗಿದೆ ಎಂಬುದಾಗಿ ಆತನು ನಿರಾಕರಿಸಿದನು. Now Daniel may not have understood why God gave these dietary laws in so much detail. ಆಹಾರದ ನಿಯಮಗಳನ್ನ ಇಷ್ಟು ಸೂಕ್ಷ್ಮವಾಗಿ ದೇವರು ಯಾಕೆ ಕೊಟ್ಟಿದ್ದಾನೆ ಎಂಬುದಾಗಿ ದಾನಿಯೇಲನಿಗೂ ಕೂಡ ಅರ್ಥವಾಗದೆ ಹೋಗಿರಬಹುದು. Even if we read those passages in the book of Leviticus, we also may not understand why God was so strict about those things, why he specifically mentioned all those things. ಈ ಒಂದು ಯಾಜಕ ಕಾಂಡ ಪುಸ್ತಕದಲ್ಲಿ ಎಲ್ಲ ಆಹಾರ ಯಾವುದನ್ನು ತಿನ್ನಬಹುದು ಯಾವುದು ತಿನ್ನಬಾರದು ಎಂಬುದಾಗಿ ಎಲ್ಲವನ್ನ ಆತನು ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಯಾಕೆ ತಿಳಿಸಿದ್ದಾನೆ ಎಂಬುದಾಗಿ ನಮಗೂ ಕೂಡ ಅರ್ಥವಾಗದೆ ಹೋಗಬಹುದು. But still Daniel was willing to obey what the word said. ಆದರೂ ದಾನಿಯೇಲನು ದೇವರ ವಾಕ್ಯ ಏನು ಹೇಳಿದೆ ಎಂಬುದಾಗಿ ಆತನು ಅದಕ್ಕೆ ವಿಧೇಯನಾದನು.
Even if you cannot explain why God has given certain commandments, even if we don't understand the reason, we still need to obey because the Bible says all God's commandments are for our good. ನಮಗೆ ಎಲ್ಲಾ ಈ ಒಂದು ದೇವರು ಕೊಟ್ಟಿರುವಂತಹ ಆಜ್ಞೆಗಳು ಅದು ಅರ್ಥವಾಗದೆ ಅಥವಾ ಅದನ್ನ ನಾವು ಏನಿಗೆ ಯಾವ ಯಾವ ಕಾರಣಕ್ಕಾಗಿ ಇದು ಕೊಡಲ್ಪಟ್ಟಿದೆ ಎಂಬುದಾಗಿ ನಮಗೆ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಅದು ನಮಗೆ ಶುಭ ಉಂಟಾಗುವುದಕ್ಕೋಸ್ಕರವೇ ಅದು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು Now in the Old Testament context, when God said it will go well with you, he was mainly talking about enjoyment of the promised land and the physical blessings that would come with it. ಇಸ್ರೇಲರಿಗೆ ದೇವರು ನಿಮಗೆ ಈ ಒಂದು ಆಜ್ಞೆಗಳನ್ನ ಅನುಸರಿಸುವಾಗ ಶುಭ ಉಂಟಾಗುತ್ತದೆ ಎಂಬುದಾಗಿ ಹೇಳುವಾಗ ದೇವರು ವಾಗ್ದಾನ ಮಾಡಿದಂತ ಆ ಒಂದು ಭೌತಿಕವಾದಂತಹ ನೆಲದಲ್ಲಿ ಅವರು ಆನಂದಿಸುತ್ತಾರೆ ಎಂಬುದಾಗಿ ಅದರ ಅರ್ಥ ಹೆಲ್ತ್ ಅಂಡ್ ಪ್ರಾಸ್ಪರಿಟಿ ಅಂಡ್ ವಿಕ್ಟರಿ ಓವರ್ ಎನಿಮೀಸ್ ಆರೋಗ್ಯ ಮತ್ತು ಅಭಿವೃದ್ಧಿ ಮತ್ತು ಆ ಒಂದು ವೈರಿಗಳ ಮೇಲೆ ಅವರಿಗೆ ಇರುವಂತಹ ಜಯದ ಕುರಿತಾಗಿರುವ ಆಶೀರ್ವಾದ ಬಟ್ ಇನ್ ದ ನ್ಯೂ ಟೆಸ್ಟಮೆಂಟ್ ಸೆನ್ಸ್ Obedience would bring more of spiritual blessing than material or physical blessing. ಆದರೆ ಹೊಸ ಒಡಂಬಡಿಕೆಯ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ನಮಗೆ ಭೌತಿಕವಾದಂತಹ ಆಶೀರ್ವಾದಕ್ಕಿಂತಲೂ ಆತ್ಮಿಕವಾದಂತಹ ಆಶೀರ್ವಾದ ಹೆಚ್ಚು ಎಂಬುದಾಗಿ ನೋಡುತ್ತೇವೆ. We may not always become prosperous and rich if we obey the word of God. ನಾವು ದೇವರ ವಾಕ್ಯವನ್ನ ನಾವು ಅನುಸರಿಸುವಾಗ ನಾವು ಭೌತಿಕವಾಗಿ ಶ್ರೀಮಂತರು ಐಶ್ವರ್ಯವಂತರು ಅಥವಾ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಆಗದೇ ಇರಬಹುದು ಬಟ್ ವಿ ವಿಲ್ ಹ್ಯಾವ್ ಮೋರ್ ವಿಕ್ಟರಿ ಓವರ್ ಸಿನ್ ಆದರೆ ನಮಗೆ ಒಂದು ಪಾಪದ ವಿರುದ್ಧವಾಗಿ ನಮಗೆ ದೊಡ್ಡದಾದಂತಹ ಜಯವು ದೊರೆಯುತ್ತದೆ ವಿ ವಿಲ್ ಬಿಕಮ್ ಫ್ರೀ ಫ್ರಮ್ ವರಿ ಅಂಡ್ ಆಂಗ್ಸೈಟಿ ನಮಗೆ ಒಂದು ಕಳವಳ ಮತ್ತು ಚಿಂತೆಯ ಮೇಲೆ ನಮಗೆ ಜಯವು ಆತನು ಕೊಡುತ್ತಾನೆ ವಿ ವಿಲ್ ಹ್ಯಾವ್ ರೆಸ್ಟ್ ಅಂಡ್ ಕ್ವೈಟ್ನೆಸ್ ಇನ್ ಅವರ್ ಹಾರ್ಟ್ ನಮ್ಮ ಹೃದಯದಲ್ಲಿ ನಮಗೆ ಆನಂದವು ಮತ್ತು ಆ ಒಂದು ಶಾಂತಿಯ ಒಂದು ಸ್ಥಿತಿಯಲ್ಲಿ ನಾವಿರುತ್ತೇವೆ We will have satisfaction and we will be able to rejoice always and give thanks in everything. ನಾವು ತೃಪ್ತರಾಗಿಯೂ ಮತ್ತು ಎಲ್ಲಾ ಒಂದು ಸಮಯದಲ್ಲಿಯೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರುತ್ತೇವೆ. So today if we live in obedience to God's word, we will be able to enjoy so much of peace and joy and victory in our spiritual life. ನಾವು ಈ ಒಂದು ಹೊಸ ಒಡಂಬಡಿಕೆ ಕಾಲದಲ್ಲಿ ಜೀವಿಸುತ್ತಿರುವಾಗ ದೇವರ ಆಜ್ಞೆಯನ್ನ ನಾವು ವಿಧೇಯರಾಗಿ ನಾವು ನಡೆಯುವುದಾದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಶಾಂತತೆಯಿಂದ ಮತ್ತು ಆ ಒಂದು ಶಾಂತಿಯ ಜೀವಿತವನ್ನ ಜಯದ ಜೀವಿತವನ್ನ ಜೀವಿಸಬಹುದು Now let me say another thing about obedience to God's word. ಇನ್ನೊಂದು ಸಂಗತಿಯನ್ನ ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಕುರಿತಾಗಿ ನಾನು ಹೇಳುತ್ತೇನೆ Coming back to the book of Deuteronomy, ಧರ್ಮೋಪದೇಶ ಕಾಂಡ ಪುಸ್ತಕಕ್ಕೆ ನಾವು ತಿರುಗಿ ನೋಡುವಾಗ ಇನ್ ಚಾಪ್ಟರ್ 6 ಆರನೇ ಅಧ್ಯಾಯದಲ್ಲಿ ಲುಕ್ ಅಟ್ ವರ್ಸ್ 2 ಎರಡನೇ ವಚನವನ್ನ ನೀವು ನೋಡಿಕೊಳ್ಳ್ರಿ There the Lord says, obey that you may fear the Lord your God to keep all his statutes and his commandments which I command you. All his statutes and commandments. ಓದುತ್ತೇವೆ ನೀವು ನಿಮ್ಮ ಪುತ್ರ ಪೌತಾತ್ರಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರು ಆಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ All of God's commandments are to be obeyed. ಎಲ್ಲಾ ವಿಧಿ ನಿರ್ಣಯಗಳನ್ನ ಎಲ್ಲವನ್ನ ಅನುಸರಿಸಬೇಕೆಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ ಆಜ್ಞಾ In chapter 6 verse 24 ಆರನೇ ಅಧ್ಯಾಯದ 24ನೇ ವಚನ And the Lord commanded us to observe all these statutes. All these statutes. ಈ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಎಂಬುದಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ Come to verse 25. 25ನೇ ವಚನವನ್ನ ನೋಡಿರಿ Then it will be righteousness for us if we are careful to observe all these commandments before the Lord our God as he has commanded us. All these commandments. 25ನೇ ವಚನ ನಮ್ಮ ದೇವರಾದ ಯೆಹೋವನು ನಿರೂಪಿಸಿದ ಈ ಎಲ್ಲ ಅಥವಾ ಈ ಧರ್ಮೋಪದೇಶವನ್ನೆಲ್ಲ ನಾವು ಅನುಸರಿಸಿದರೆ ಆತನ ದೃಷ್ಟಿಯಲ್ಲಿ ನೀತಿವಂತರೆಂದು ಎಣಿಸಲ್ಪಡುವವರೆಂದು ನೀವು ಉತ್ತರ ಕೊಡಬೇಕು See, obedience is not optional. There is no choice there of obeying certain things and leaving out certain things. ದೇವರ ವಾಕ್ಯದಲ್ಲಿರುವಂತಹ ಆಜ್ಞೆಗಳನ್ನ ನಾವು ಅದಕ್ಕೆ ವಿಧೇಯರಾಗುವುದಕ್ಕೆ ನಮಗೆ ಯಾವ ಆಯ್ಕೆ ಇಲ್ಲ ನಾವು ಅದಕ್ಕೆಲ್ಲಕ್ಕೂ ನಾವು ವಿಧೇಯರಾಗಲೇಬೇಕು In all these verses it says obey all the commandments.
ಎಲ್ಲಾ ವಚನ ಓದಿದಂತ ವಚನದಲ್ಲಿ ಎಲ್ಲಾ ಆಜ್ಞಾ ವಿಧಿಗಳನ್ನ ನಾವು ಕೈಗೊಂಡು ನಡೆಯಬೇಕೆಂಬುದಾಗಿ ತಿಳಿಸಲ್ಪಟ್ಟಿದೆ. ಇಟ್ ಇಸ್ ನಾಟ್ ಎನಫ್ ಟು ಒಬೇ ಮೋಸ್ಟ್ ಆಫ್ ದೆಮ್. ಇದರಲ್ಲಿ ಮೋಸ್ಟ್ ಆಫ್ ದೆಮ್ ಅಥವಾ ಎಲ್ಲವನ್ನು ಸ್ವಲ್ಪವನ್ನ ಬಿಟ್ಟು ಎಂಬುದಾಗಿ ಅಲ್ಲ. ಇಟ್ ಇಸ್ ಇಂಪಾರ್ಟೆಂಟ್ ಟು ಒಬೇ ಆಲ್ ಆಫ್ ದೆಮ್. ಎಲ್ಲವನ್ನ ಕೈಗೊಂಡು ನಡೆಯಬೇಕೆಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ನೌ ದ ಸೇಮ್ ಥಿಂಗ್ ಈಸ್ ಕ್ಲಿಯರ್ಲಿ ಸ್ಟೇಟೆಡ್ ಬೈ ದ ಲಾರ್ಡ್ ಜೀಸಸ್ ವೆನ್ ವಿ ಕಮ್ ಟು ದ ನ್ಯೂ ಟೆಸ್ಟಮೆಂಟ್. ಎಲ್ಲವನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ಅದನ್ನ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಲುಕ್ ಅಟ್ ಮ್ಯಾಥ್ಯೂ ಚಾಪ್ಟರ್ 28. ಮತ್ತಾಯನು ಬರೆದ ಸುವಾರ್ತೆ 28ನೇ ವಚನವನ್ನ ನೀವು ನೋಡ್ರಿ. ವೆನ್ ದ ಲಾರ್ಡ್ ಗೇವ್ ದ ಗ್ರೇಟ್ ಕಮಿಷನ್ ಟು ಹಿಸ್ ಡಿಸೈಪಲ್ಸ್ ದಿ ಅಪೋಸ್ಟಲ್ಸ್ ಅಪೋಸ್ತಲರು ಯೇಸು ಕ್ರಿಸ್ತನ ಶಿಷ್ಯರಿಗೆ ಆ ಒಂದು ದೊಡ್ಡ ನಿಯೋಗವನ್ನ ಆತನು ಕೊಡುವಾಗ ಹಿ ಸೆಡ್ ಟೀಚಿಂಗ್ ದೆಮ್ ಟು ಅಬ್ಸರ್ವ್ ಆಲ್ ಥಿಂಗ್ಸ್ ದಟ್ ಐ ಹ್ಯಾವ್ ಕಮಾಂಡೆಡ್ ಯು. ಅವರಿಗೆ ನಾನು 20ನೇ ವಚನ ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ಆತನು ತಿಳಿಸಿದನು. ಅಬ್ಸರ್ವ್ ಆಲ್ ದಟ್ ಐ ಹ್ಯಾವ್ ಕಮಾಂಡೆಡ್. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನಾಟ್ ಅಬ್ಸರ್ವ್ ಸರ್ಟನ್ ಥಿಂಗ್ಸ್ ದಟ್ ಐ ಹ್ಯಾವ್ ಕಮಾಂಡೆಡ್ ಬಟ್ ಅಬ್ಸರ್ವ್ ಯು ಮಸ್ಟ್ ಟೀಚ್ ದೆಮ್ ಟು ಅಬ್ಸರ್ವ್ ಆಲ್ ದಟ್ ಐ ಹ್ಯಾವ್ ಕಮಾಂಡೆಡ್. ಕೆಲವು ಸಂಗತಿಗಳನ್ನ ನೀವು ಉಪದೇಶಿಸಿರಿ ಎಂಬುದಾಗಿ ಅಲ್ಲ, ಎಲ್ಲಾ ಸಂಗತಿಗಳನ್ನ ಆಜ್ಞಾಪಿಸಿದನ್ನೆಲ್ಲವನ್ನ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಸೊ ಹಿಯರ್ ದ ಲಾರ್ಡ್ ಜೀಸಸ್ ಸೇಸ್ ಯು ಹ್ಯಾವ್ ಟು ಒಬೇ ಆಲ್ ಅಂಡ್ ಯು ಹ್ಯಾವ್ ಟು ಟೀಚ್ ಆಲ್ ದಟ್ ಐ ಹ್ಯಾವ್ ಕಮಾಂಡೆಡ್. ನೀವು ಎಲ್ಲವನ್ನ ನೀವು ಉಪದೇಶ ಮಾಡಬೇಕು ಮತ್ತು ಎಲ್ಲವನ್ನ ಕೈಗೊಂಡು ನೀವು ನಡೆಯಬೇಕೆಂಬುದಾಗಿ ಆತನು ತಿಳಿಸಿದನು. ನಾವು ಅರ್ಲಿಯರ್ ವಿ ಲುಕ್ಡ್ ಅಟ್ ಎ ಬ್ಲೆಸಿಂಗ್ ದಟ್ ಕಮ್ಸ್ ಫ್ರಮ್ ಒಬೀಡಿಯನ್ಸ್ ವಿ ಸಾ ಇಟ್ ಈಸ್ ಫಾರ್ ಅವರ್ ಗುಡ್. ನಾವು ಮೊದಲನೇದಾಗಿ ಒಂದು ಆಶೀರ್ವಾದವನ್ನ ನೋಡಿದ್ದೇವೆ, ಅಂದರೆ ನಾವು ಆತನ ಆಜ್ಞೆಯನ್ನ ವಿಧೇಯರಾಗುವಾಗ ನಮಗೆ ಶುಭ ಉಂಟಾಗುತ್ತದೆ. ದಟ್ ಇಟ್ ಮೇ ಗೋ ವೆಲ್ ವಿತ್ ಯು. ಅದು ನಿಮಗೆ ಶುಭವನ್ನ ಉಂಟು ಮಾಡುವುದಕ್ಕೋಸ್ಕರವೇ. ಯ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಫ್ ವಿ ಒಬೇ ಆಲ್ ಆಫ್ ಗಾಡ್ಸ್ ಕಮಾಂಡ್ಸ್ ಇಟ್ ವಿಲ್ ಬಿ ಫಾರ್ ಅವರ್ ಗುಡ್. ನಾವು ದೇವರ ಎಲ್ಲಾ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದರೆ ಅದು ನಮ್ಮ ಶುಭಕ್ಕೋಸ್ಕರವೇ ಆಗಿದೆ. ಟು ವಾಟ್ ಎಕ್ಸ್ಟೆಂಟ್ ವಿ ಡಿಸೊಬೇ ಗಾಡ್ಸ್ ಕಮಾಂಡ್ಮೆಂಟ್ಸ್ ಆರ್ ನೆಗ್ಲೆಕ್ಟ್ ಗಾಡ್ಸ್ ಕಮಾಂಡ್ಮೆಂಟ್ಸ್ ಟು ದಟ್ ಎಕ್ಸ್ಟೆಂಟ್ ವಿ ಆರ್ ಗೋಯಿಂಗ್ ಟು ಸಫರ್ ಲಾಸ್ ಇನ್ ಅವರ್ ಲೈಫ್. ನಾವು ಎಷ್ಟರ ಮಟ್ಟಿಗೆ ದೇವರ ಆಜ್ಞೆಯನ್ನ ನಾವು ಅವಿಧೇಯರಾಗಿ ನಡೆಯುತ್ತೇವೋ ಅಥವಾ ತಿರಸ್ಕಾರ ಮಾಡುತ್ತೇವೋ, ನಾವು ಅಷ್ಟರ ಮಟ್ಟಿಗೆ ನಾವು ಆ ಒಂದು ನಷ್ಟವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುತ್ತೇವೆ. ಟು ವಾಟ್ ಎಕ್ಸ್ಟೆಂಟ್ ವಿ ಒಬೇ ಗಾಡ್ಸ್ ಕಮಾಂಡ್ಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಎಂಜಾಯ್ ಗಾಡ್ಸ್ ಬ್ಲೆಸಿಂಗ್ಸ್ ಇನ್ ಅವರ್ ಲೈಫ್. ನಾವು ದೇವರ ಆಜ್ಞೆಯನ್ನ ಎಷ್ಟರ ಮಟ್ಟಿಗೆ ನಾವು ವಿಧೇಯರಾಗಿ ನಾವು ನಡೆಯುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಶುಭವಾದ ಬರುವಂತದಾಗಿದೆ. ನಾವು ಹೌ ಮನಿ ಆಫ್ ಅಸ್ ವಾಂಟ್ ಟು ಒಬೇ ಆಲ್ ಗಾಡ್ಸ್ ಕಮಾಂಡ್ಸ್. ನಮ್ಮಲ್ಲಿ ಎಷ್ಟು ಜನರು ನಾವು ದೇವರ ಎಲ್ಲಾ ಆಜ್ಞಾವಿಧಿಗಳನ್ನ ಕೈಗೊಂಡು ನಡೆಯಬೇಕೆಂಬುದಾಗಿ ಆಶೆ ಪಡುತ್ತೇವೆ? How many of us want to receive all the blessings that God wants us to enjoy in our spiritual life? ದೇವರು ನಮಗೆ ಕೊಡುವಂತ ಆತ್ಮಿಕವಾದಂತ ಆಶೀರ್ವಾದ ಎಲ್ಲವನ್ನ ನಾವು ಅನುಭವಿಸಬೇಕೆಂಬುದಾಗಿ ನಾವು ಎಷ್ಟು ಜನ ಆಶೆ ಪಡುತ್ತೇವೆ? So the first blessing by obedience, ಈ ಒಂದು ವಿಧೇಯರಾಗುವುದಕ್ಕೆ ಬರುವಂತ ಮೊದಲನೇ ಆಶೀರ್ವಾದವು, it will go well with us as we live in this world. ಈ ಒಂದು ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಅದು ಶುಭವನ್ನು ಉಂಟು ಮಾಡುವಂತದಾಗಿದೆ ಎಂಬುದಾಗಿ. And the second blessing that comes from obedience, ಎರಡನೇ ಆಶೀರ್ವಾದ ನಮಗೆ ಆ ಒಂದು ವಿಧೇಯತ್ವದಿಂದ ಬರುವಂತದ್ದು. We already read that in the verse we read earlier, Deuteronomy chapter 4 and verse 40. ಈಗಾಗಲೇ ನಾವು ಓದಿರುವಂತ ವಚನ ಭಾಗವೇ ಧರ್ಮೋಪದೇಶ ಕಾಂಡ 4:40 ವಚನ. You shall therefore keep his statute and his commandments which I command you today, that it may go well with you and with your children after you. ಸಂತತಿಯವರಿಗೂ ಶುಭ ಉಂಟಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸದಾಕಾಲ ಬಾಳುವಂತೆಯೂ ನಾನು ನಿಮಗೆ ಈಗ ತಿಳಿಸಿದ ಆತನ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು. Come to chapter 12 and verse 25. That it may go well with you and your children after you when you do what is right in the sight of the Lord. ಇವು ಅದನ್ನ ಭುಜಿಸದೆ ಯೆಹೋವನಿಗೆ ಮೆಚ್ಚುಗೆಯಾಗಿರುವುದನ್ನ ನಡೆಸಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವುದು. It will go well with you and your children after you.
ಅದು ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವುದು ಎಂಬುದಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. That verse says, when you do what is right and good in the sight of the Lord, it will be good for your children. ಯೆಹೋವನಿಗೆ ಮೆಚ್ಚುಗೆಯಾಗಿರುವುದನ್ನು ನಡೆಸಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವುದು. What an important verse that is. ಎಂಥ ಮುಖ್ಯವಾದಂತಹ ವಚನ ಭಾಗವಾಗಿದೆ ಅದು. When you obey God's word, when you live in obedience to God's word, that will bring blessing on your life more than that. Or to add to that, it will bring blessing on your posterity, your next generations. ನೀವು ದೇವರ ವಾಕ್ಯವನ್ನ ನೀವು ಕೈಗೊಂಡು ಅಥವಾ ದೇವರ ಆಜ್ಞೆಗಳನ್ನ ಕೈಗೊಂಡು ನೀವು ನಡೆಯುವುದಾದರೆ ಅದು ನಿಮಗೂ ಮಾತ್ರ ಶುಭ ಅಲ್ಲ, ನಿಮ್ಮ ಒಂದು ಸಂತತಿಯವರಿಗೆ ಮುಂದಿನ ಪೀಳಿಗೆಗೂ ಅದು ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ತಿಳಿಸುತ್ತದೆ. Our actions do not end with us, they vibrate into the next generation also. ನಾವು ಏನನ್ನ ಮಾಡುತ್ತೇವೋ ಅದು ನಮ್ಮಲ್ಲಿಯೇ ಮುಗಿದು ಹೋಗುವುದಿಲ್ಲ, ಆದರೆ ನಮ್ಮ ಸಂತತಿಯವರಿಗೂ ಕೂಡ ಅದು ಪರಿಣಾಮ ಬೀರುವಂತದ್ದಾಗಿದೆ. We influence our children, we influence their life, we influence tomorrow. ನಾವು ನಮ್ಮ ಸಂತತಿಯವರ ನಮ್ಮ ಮಕ್ಕಳ ಜೀವಿತವನ್ನ ನಾಳಿನ ಜೀವಿತವನ್ನ ನಾವು ಪರಿಣಾಮ ಬೀರುವಂತರಾಗಿರುತ್ತೇವೆ. Do we realize that? ನಾವು ಅದನ್ನ ಅರ್ಥ ಮಾಡಿಕೊಂಡಿದ್ದೇವೋ? When we obey God's word, ನಾವು ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವಾಗ, it will not only bring blessing on our life, it will bring blessing on the life of the next generation or our children also. ಅದು ನಮಗೆ ಶುಭವನ್ನು ಉಂಟು ಮಾಡುವುದು ಮಾತ್ರವಲ್ಲದೆ ನಮ್ಮ ಮಕ್ಕಳಿಗೂ ಅಥವಾ ಸಂತತಿಗೂ ಅದು ತರುವಂತದ್ದಾಗಿದೆ. There are many verses in the scriptures that talk about this. Aneka vachana bhagagalu devara vakyadalli ee reetiyagi tilisalpaduttade. I just want to show you two of them. Eradu vachanavanna nanu torisodakke bayasutene. In Proverbs 14 and verse 26. Gyanoktigalu 14ne adhyaya 26ne vachana. In the fear of the Lord there is strong confidence and his children will have a place of refuge. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೆ ಇರುವುದು. The children of those who fear God, they will have a place of refuge. ಆತನ ಮಕ್ಕಳಿಗೆ ಆಶ್ರಯವಿದ್ದೆ ಇರುವುದು ಎಂಬುದಾಗಿ ಇಲ್ಲಿ ತಿಳಿಸಲ್ಪಡುತ್ತದೆ. All the parents are concerned about their children, their future, their study, and they want them to have a place of refuge. ಈ ನಮ್ಮ ಪೋಷಕರು ನಮ್ಮ ಮಕ್ಕಳ ಕುರಿತಾಗಿ ಅವರಿಗೆ ಬಹಳ ಒಂದು ಚಿಂತೆ, ಅವರ ಒಂದು ಭವಿಷ್ಯತ್ತು ಹೇಗೆ ಇರುತ್ತದೆ ಎಂಬುದಾಗಿ ಇರುತ್ತದೆ. ಅವರು ಎಲ್ಲಿ ಅವರು ಆ ಒಂದು ಆಶ್ರಯವನ್ನ ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಆಲೋಚಿಸುತ್ತಾರೆ. The word of God says the best thing you can do to ensure a place of refuge for your children is to fear God and obey his ways. ನಿಮ್ಮ ಮಕ್ಕಳಿಗೆ ಸರಿಯಾದಂತ ಆಶ್ರಯವು ಅದು ದೊರೆಯಬೇಕಾದರೆ ನಾವು ಉತ್ತಮವಾದಂತ ಸಂಗತಿಯನ್ನ ಮಾಡಬಹುದು, ಅದೇನೆಂದ್ರೆ ಯೆಹೋವನನ್ನ ಭಯಪಟ್ಟು ಆತನ ಆಜ್ಞಾವಿಧಿಗಳನ್ನ ಕೈಗೊಂಡು ನಡೆಯುವುದೇ. Look at another word, Psalm 37. ಇನ್ನೊಂದು ವಚನವನ್ನ ನೋಡಿರಿ, 37ನೇ ಕೀರ್ತನೆ. Verses 25 and 26. 25 ಮತ್ತು 26ನೇ ವಚನ. Now it says, I have been young and now I'm old. I have not seen the righteous forsaken, nor his descendants begging bread. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ, ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. I have never seen the righteous forsaken. ನಾನು ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನು ಎಂದಿಗೂ ನೋಡಲಿಲ್ಲ ಎಂಬುದಾಗಿ ತಿಳಿಸುತ್ತಾನೆ. I've never seen his children, descendants begging bread. ಆತನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ ಎಂಬುದಾಗಿ ತಿಳಿಸುತ್ತಾನೆ. Very often parents store up money for the well-being of their children. ಅನೇಕ ಬಾರಿ ಪೋಷಕರು ಮಕ್ಕಳಿಗೋಸ್ಕರ ಆ ಒಂದು ಹಣವನ್ನು ಅವರು ಸಂಗ್ರಹಿಸಿ ಕೊಟ್ಟಿರುತ್ತಾರೆ ಅವರ ಒಂದು ಭವಿಷ್ಯಕ್ಕಾಗಿ. Sometimes the children misuse that money and live a wayward life, a bad life because of the money that parents have kept for the children. ಒಂದು ಕಾರಣದಿಂದ ಆ ಒಂದು ಹಣದಿಂದ ಅವರು ಅದನ್ನ ದುರುಪಯೋಗವನ್ನ ಪಡಿಸಿಕೊಂಡು ಕೆಟ್ಟದಾದಂತ ಮಾರ್ಗದಲ್ಲಿ ಅವರು ಹೋಗುವುದನ್ನ ನಾವು ನೋಡುತ್ತೇವೆ. Even if you keep a lot of money for your children, there is no guarantee
that will be a blessing to your children. Sometimes that can even become a curse for your children. ಈವನ್ ಆ ಒಂದು ಹಣವನ್ನ ನೀವು ಸಂಗ್ರಹ ಮಾಡಿಟ್ಟುಕೊಳ್ಳುವಂತದ್ದು ಮಕ್ಕಳ ಭವಿಷ್ಯಕ್ಕೋಸ್ಕರ ಅದು ಒಳ್ಳೆಯದಾಗದೆ ಇರಬಹುದು. ಅದನ್ನ ಅವರು ದುರುಪಯೋಗ ಪಡಿಸಿಕೊಂಡು ಅದು ಶಾಪವಾಗಿ ಅದು ಮಾರ್ಪಾಡಾಗಬಹುದು. But if you want to have a place of refuge for your children, the word says, you fear God and you walk in God's ways. ಏ ಆದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಆಶ್ರಯವನ್ನ ನೀವು ಕೊಡಬೇಕಾಗಿ ಆಶಿಸುವಂತದ್ದಾಗಿದ್ರೆ ದೇವರ ಆಜ್ಞೆಗಳನ್ನ ಕೈಗೊಂಡು ಆತನ್ನ ಭಯಪಟ್ಟು ಜೀವಿಸುವಂತದ್ದೇ. When you live a godly life in obedience to God's command, you are bringing blessing not only on your life, you are bringing blessing on the next generations to come. ನೀವು ದೇವರ ವಾಕ್ಯವನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ ನಿಮ್ಮ ಮೇಲೆ ಶುಭವನ್ನು ಮಾತ್ರವಲ್ಲದೆ ನಿಮ್ಮ ಸಂತತಿಯವರ ಮೇಲೆಯೂ ಕೂಡ ನೀವು ಆಶೀರ್ವಾದವನ್ನು ತರುವಂತರಾಗಿದ್ದೀರಿ. One of the greatest crimes we can commit to our next generation is to live an ungodly life. ನಮ್ಮ ಒಂದು ಮಕ್ಕಳಿಗೆ ಸಂತತಿಯವರಿಗೆ ದೊಡ್ಡದಾದಂತಹ ಆಪತ್ತನ್ನ ತರುವಂತದ್ದು ಹೇಗೆ ಅಂದರೆ ನಾವು ಅಭಕ್ತರಾಗಿ ಜೀವಿಸುವಾಗ. Do we realize that? ನಾವು ಇದನ್ನ ಅರ್ಥ ಮಾಡಿಕೊಂಡಿದ್ದೇವೋ? When we do not obey God's word, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದೆ, When we live an ungodly life, ನಾವು ಅಭಕ್ತರಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ, We are doing a great damage to many generations to come. ಬರುವಂತ ಮುಂದೆ ಬರುವಂತ ಪೀಳಿಗೆಯನ್ನ ನಾವು ನಾಶ ಮಾಡುವಂತರು ನಾವಾಗಿದ್ದೇವೆ. That's a crime against your posterity. ಅದು ನಿಮ್ಮ ಸಂತತಿಯವರಿಗೆ ನೀವು ಮಾಡುವಂತ ದೊಡ್ಡದಾದಂತಹ ಅಪರಾಧವಾಗಿದೆ. But on the other hand, when you live a godly life, you're doing a great favor to many generations to come. ಅದರ ಇನ್ನೊಂದು ಪಕ್ಷದಲ್ಲಿ ನಾವು ನೋಡುವಾಗ ನೀವು ದೈವಿಕವಾದಂತಹ ಅಥವಾ ದೇವರಿಗೆ ಭಯಪಟ್ಟು ಜೀವಿಸುವಾಗ ನಿಮ್ಮ ಒಂದು ಸಂತತಿಗೆ ನೀವು ಶುಭವನ್ನ ನೀವು ತರುವಂತರಾಗಿದ್ದೀರಿ. So we looked at two blessings of obedience. ನಾವು ವಿಧೇಯತ್ವಕ್ಕೆ ಇರುವಂತ ಎರಡು ಆಶೀರ್ವಾದಗಳನ್ನು ನಾವು ನೋಡಿದ್ದೇವೆ. First, it will go well with you. ಅದು ನಮಗೆ ಶುಭವನ್ನ ಉಂಟು ಮಾಡುತ್ತದೆ. Secondly, it will be good for your children, your generations. ಅದು ನಮ್ಮ ಒಂದು ಸಂತತಿಯವರಿಗೆ ನಮ್ಮ ಮಕ್ಕಳಿಗೆ ಅದು ಶುಭವನ್ನ ತರುತ್ತದೆ ಎಂಬುದಾಗಿ. Let me show a third benefit also. ಮೂರನೇ ಒಂದು ಆಶೀರ್ವಾದವನ್ನ ಕೂಡ ನಾನು ತಿಳಿಸುತ್ತೇನೆ. When you come to Matthew chapter 5 and verse 19, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನಕ್ಕೆ ನಾವು ಬರುವುದಾದರೆ, Here the Lord Jesus says, ಇಲ್ಲಿ ಕರ್ತನು ಆತನು ಈ ರೀತಿಯಾಗಿ ತಿಳಿಸುತ್ತಾನೆ, Whoever therefore breaks one of the least of these commandments and teaches men so shall be called least in the kingdom of heaven, but whoever does and teaches them, he shall be called great in the kingdom of heaven. ಅತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ, ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. When you obey and teach men the word of God, you will be great in the kingdom of heaven. ನೀನು ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎನ್ನಿಸಿಕೊಳ್ಳುವನು ಎಂಬುದಾಗಿ. That means your attitude to the commands of God's word have eternal consequences. ನಿಮ್ಮ ಒಂದು ಮನೋಭಾವ ದೇವರ ವಾಕ್ಯಕ್ಕಿರುವಂತಹ ದೇವರ ಆಜ್ಞೆಗಳಿಗೆ ಅದು ನಿತ್ಯತ್ವದ ಒಂದು ಪರಿಣಾಮವನ್ನು ಅದು ಬೀರುತ್ತದೆ. So it will not, the blessings will not stop with this life. It will bring you rewards and position and honor even in the life to come. ಈ ಒಂದು ಜೀವಿತದಲ್ಲಿ ಮಾತ್ರವಲ್ಲದೆ ನಾವು ದೇವರ ವಾಕ್ಯವನ್ನು ವಿಧೇಯರಾಗಿ ನಡೆಯುವಾಗ ಆ ಒಂದು ಶುಭವು ಆಶೀರ್ವಾದವು ನಿತ್ಯತ್ವಕ್ಕೂ ಆ ಒಂದು ದೇವರ ರಾಜ್ಯದಲ್ಲಿ ನಮಗೆ ಮಾನವನ್ನ ಸ್ಥಾನವನ್ನ ಅದು ಕೊಡುವಂತದಾಗಿದೆ. Now this verse tells us that all commandments in God's word are not of equal importance. Sorry brother, can you repeat? All commandments in the word of God are not of equal importance. ಎಲ್ಲಾ ದೇವರ ವಾಕ್ಯದಲ್ಲಿ ದೇವರ ಆಜ್ಞೆಗಳು ಅದು ಮುಖ್ಯತ್ವವನ್ನ ಅಥವಾ ಎಲ್ಲವೂ ಸಮನಾಗಿ ಅದು ಮುಖ್ಯತ್ವವನ್ನ ಪಡೆಯುವುದಿಲ್ಲ. Because the Lord says least of these commandments. ಯಾಕೆಂದ್ರೆ ಕರ್ತನು ಅಂತ ತಿಳಿಸುವಂತದ್ದು ಸಣ್ಣ ಸಣ್ಣ ಆಜ್ಞೆ ಎಂಬುದಾಗಿ. You know, some of the commandments concerning the dietary laws, the food restrictions, and some of the commandments concerning our moral life,
there is difference in importance. ಈ ಒಂದು ಆಹಾರವನ್ನ ತೆಗೆದುಕೊಳ್ಳುವಂತ ಆಜ್ಞೆ ಆಗಲಿ ಅಥವಾ ನಮ್ಮ ಒಂದು ನೈತಿಕವಾದಂತ ಸಂಗತಿಯನ್ನ ಮಾಡುವಂತದ್ದಾಗಲಿ ಅದರಲ್ಲಿ ಈ ಆಜ್ಞೆಯಲ್ಲಿ ವ್ಯತ್ಯಾಸ ಇರುವಂತದ್ದಾಗಿದೆ. But this verse says we must obey even the least, though they look unimportant, though they may be unimportant, less important, we need to obey them also. ಈ ಒಂದು ದೇವರ ಆಜ್ಞೆಗಳಲ್ಲಿ ಇದು ಕಡಿಮೆಯಾಗಿ ಅದು ಮುಖ್ಯತ್ವವನ್ನು ಪಡೆದುಕೊಳ್ಳುತ್ತದೆ ಎಂಬುದಾಗಿ ಎಣಿಸಿದರೂ ಸಹ ಅದನ್ನು ಕೂಡ ನಾವು ವಿಧೇಯರು ನಾವು ಆಗಬೇಕು. And look at the sequence here, the order here. Do and teach. ಇಲ್ಲಿ ಇರುವಂತ ಕ್ರಮವನ್ನ ನೋಡಿರಿ, ನೀವು ಅದನ್ನ ವಿಧೇಯರಾಗಿ ಅದನ್ನ ಬೋಧಿಸಿರಿ ಎಂಬುದಾಗಿ. Very often we may be teaching, believing and teaching the right doctrine, but we do not practice them. ನಾವು ಅನೇಕ ಬಾರಿ ನಾವು ನಂಬಿರುವಂತ ದೇವರ ಬೋಧನೆಗಳನ್ನ ನಾವು ಕಲಿಸುತ್ತೇವೆ, ಆದರೆ ಅದನ್ನ ನಾವು ಅನುಸರಿಸಿ ನಡೆಯುತ್ತಿಲ್ಲದೆ ಇರಬಹುದು. But here the blessing is promised not to those who believe the right doctrine or teach the right doctrine, but those who do and teach. ಆದರೆ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ ಬರುವಂತ ಆಶೀರ್ವಾದವು ಯಾರಿಗೆ ಎಂಬುದಾಗಿ ನೋಡುವಾಗ, ಯಾರು ನಂಬುತ್ತಾರೋ ಸರಿಯಾದ ಬೋಧನೆ ಮತ್ತು ಅದನ್ನು ಬೋಧಿಸುತ್ತಾರೋ ಎಂಬುದಾಗಿ ಅಲ್ಲ, ಯಾರು ಅದನ್ನ ನಡೆಯುತ್ತಾರೋ ಎಂಬುದಾಗಿ. In Acts 1:1 we read about the Lord Jesus that he began to do and teach. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದುತ್ತೇವೆ, ಆತನು ಒಳ್ಳೆಯದನ್ನು ಮಾಡುತ್ತಾ ಮತ್ತು ಬೋಧಿಸುತ್ತಾ ಇದ್ದನೆಂಬುದಾಗಿ. In Ezra chapter 7 ಎಜ್ರನ ಪುಸ್ತಕ 7ನೇ ಅಧ್ಯಾಯದಲ್ಲಿ and verse 10 10ನೇ ವಚನದಲ್ಲಿ we read about Ezra, how he obeyed the word of God. ಎಜ್ರನ ಕುರಿತಾಗಿ ಆತನು ಯಾವ ರೀತಿಯಾಗಿ ದೇವರ ವಾಕ್ಯವನ್ನ ವಿಧೇಯನಾದನೆಂಬುದಾಗಿ ಓದುತ್ತೇವೆ. First he sought the law of the Lord, that means he studied the word of God. ಮೊದಲನೇದಾಗಿ ಆತನು ಮಾಡಿರುವಂತದ್ದು ಆತನು ದೇವರನ್ನ ಹುಡುಕಿದನು ಅಥವಾ ದೇವರ ವಾಕ್ಯವನ್ನ ಆತನು ಅಭ್ಯಾಸಿಸಿದನೆಂಬುದಾಗಿ. And secondly he did it. ಆತನು ಅದನ್ನು ಅನುಸರಿಸಲಿಕ್ಕು ಎಂಬುದಾಗಿ ಓದುತ್ತೇವೆ. And thirdly he taught it to others. ಮತ್ತು ಮೂರನೇದಾಗಿ ಆತನು ಇತರರಿಗೆ ಆತನು ಕಲಿಸಿಕೊಟ್ಟನು. That is the right order. ಅದು ಸರಿಯಾದಂತ ಕ್ರಮವಾಗಿದೆ. ಸ್ಟಡಿ ದ ವರ್ಡ್, ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಂತದ್ದು. ಒಬೇ ದ ವರ್ಡ್, ಅದನ್ನ ನಾವು ವಿಧೇಯರಾಗಿ ನಡೆಯುವಂತದ್ದು ಅನುಸರಿಸುವಂತದ್ದು. ಟೀಚ್ ದ ವರ್ಡ್, ಮತ್ತು ದೇವರ ವಾಕ್ಯವನ್ನ ಕಲಿಸುವಂತದ್ದು. ನಾವು ಇಟ್ ಡಸಂಟ್ ಮೀನ್ ವಿ ಹ್ಯಾವ್ ಟು ಬಿ ಪರ್ಫೆಕ್ಟ್ ಇನ್ ಒಬೀಡಿಯನ್ಸ್ ಟು ಟೀಚ್ ಅದರ್ಸ್. ಮತ್ತು ಇದರಿಂದ ನಾವು ಸಂಪೂರ್ಣರಾಗಿ ನಾವು ಇರಬೇಕು, ನಾವು ವಿಧೇಯತ್ವದಲ್ಲಿ ಅದಾದ ಮೇಲೆ ನಾವು ಕಲಿಸಬೇಕು ಎಂಬುದಾಗಿ ಅರ್ಥವಲ್ಲ. Even as we teach others, we should be those who keep obeying the word of God. ನಾವು ಇತರರಿಗೆ ಬೋಧಿಸುತ್ತಿರುವಾಗಲೂ ನಾವು ದೇವರ ವಾಕ್ಯದ ಆಜ್ಞೆಗಳನ್ನ ನಾವು ಅನುಸರಿಸಿ ನಡೆಯುವವರಾಗಿ ಕಾಣಿಸಿಕೊಳ್ಳಬೇಕು. So those who do and obey the word of God will be great in the kingdom of heaven. ದೇವರ ವಾಕ್ಯದ ಆಜ್ಞೆಗಳನ್ನ ಅನುಸರಿಸಿ ಇತರರಿಗೆ ಬೋಧಿಸುವಂತವರು ದೇವರ ರಾಜ್ಯದಲ್ಲಿ ದೊಡ್ಡವರು ಎನಿಸಿಕೊಳ್ಳುವರು ಎಂಬುದಾಗಿ ಕರ್ತನು ತಿಳಿಸುತ್ತಾನೆ. Our obedience vibrates into eternity. ನಮ್ಮ ಒಂದು ವಿಧೇಯತ್ವವು ಅದು ನಿತ್ಯತ್ವಕ್ಕೂ ಅದು ಪರಿಣಾಮ ಬೀರುತ್ತದೆ. So we looked at three things today. ಮೂರು ಸಂಗತಿಗಳನ್ನು ಇಂದು ನಾವು ನೋಡಿದ್ದೇವೆ. When we obey all of God's commands, ದೇವರ ವಾಕ್ಯದ ಎಲ್ಲಾ ಆಜ್ಞಾವಿಧಿಗಳನ್ನು ನಾವು ಅನುಸರಿಸುವಾಗ, it will be good for us. ಅದು ನಮಗೆ ಒಳ್ಳೆಯದಾಗಿರುತ್ತದೆ. ಇನ್ ದಿಸ್ ಲೈಫ್, ಈ ಒಂದು ಜೀವಿತದಲ್ಲಿಯೂ. ಇಟ್ ವಿಲ್ ಬಿ ಗುಡ್ ಫಾರ್ ಆರ್ ಚಿಲ್ಡ್ರನ್, ದಟ್ಸ್ ಆರ್ ನೆಕ್ಸ್ಟ್ ಜನರೇಷನ್ಸ್. ಅದು ನಮ್ಮ ಸಂತತಿಯವರಿಗೂ ಅಂದರೆ ಮುಂದಿನ ಪೀಳಿಗೆಗೂ ಒಳ್ಳೆಯದಿರುತ್ತದೆ. ಅಂಡ್ ಇಟ್ ವಿಲ್ ಬಿ ಗುಡ್ ಫಾರ್ ಅಸ್ ಇನ್ ಇಟರ್ನಿಟಿ ಆಲ್ಸೋ. ಅದು ನಿತ್ಯತ್ವದಲ್ಲಿಯೂ ಕೂಡ ಅದು ನಮಗೆ ಶುಭವನ್ನ ತರುವಂತದ್ದಾಗಿದೆ. ಬ್ಲೆಸಿಂಗ್ಸ್ ಟುಡೇ, ಟುಮಾರೋ ಅಂಡ್ ಫಾರ್ ಎವರ್. ಆಶೀರ್ವಾದವು ಇಂದು, ನಾಳೆ ಮತ್ತು ಸದಾಕಾಲವು ಇರುವಂತದ್ದಾಗಿರುವಂತಹ ಆಶೀರ್ವಾದವಾಗಿದೆ. May God encourage us by this study to be obedient to all of God's word, that we will be blessed now and forevermore. ಈ ಒಂದು ಅಧ್ಯಾಯವು ನಮ್ಮನ್ನು ಆಶೀರ್ವದಿಸಲಿ. ನಾವು ದೇವರ ವಾಕ್ಯದ ಆಜ್ಞೆಗಳನ್ನ, ಎಲ್ಲಾ ಆಜ್ಞೆಗಳನ್ನ ಕೈಗೊಂಡು ನಾವು ಆಶೀರ್ವಾದವನ್ನು ಹೊಂದುವವರು ನಾವಾಗಿರೋಣ. God willing, we will continue in the next session. ದೇವರ ಚಿತ್ತವಿರುವುದಾದ್ರೆ ಮುಂದಿನ ಒಂದು ಸೆಷನ್ ಅಲ್ಲಿ ಈ ಧ್ಯಾನವನ್ನ. May God help us. ದೇವರು ತಾನೇ ನಮ್ಮನ್ನು ಸಹಾಯಿಸಲಿ.
Thank you, Brother John Kurian. We really appreciate you taking your precious time and encouraging us and challenging us to the obedience of the Word of God. Rohit? ಧನ್ಯವಾದಗಳು ಅಂಕಲ್ ಜಾನ್ ಕುರಿಯನ್ ಅವರೇ. ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನ ನಮ್ಮನ್ನ ದೇವರ ವಾಕ್ಯದಿಂದ ಕಲಿಸುವುದಕ್ಕೂ ನಮ್ಮನ್ನ ಸವಾಲಿಗೆ ಗುರಿ ಮಾಡುವುದಕ್ಕೂ ಸಮಯವನ್ನು ತೆಗೆದುಕೊಂಡದಕ್ಕಾಗಿ ವಂದನೆಗಳು. James wants us that we should not be hearers only, but be doers of the word of God. ಯಾಕೋಬನು ಆತನು ನಮ್ಮನ್ನ ನಮಗೆ ಎಚ್ಚರಿಸುತ್ತಾನೆ, ನಾವು ಬರೀ ದೇವರ ವಾಕ್ಯವನ್ನು ಕೇಳುವವರು ಮಾತ್ರವಾಗಿರದೆ ಅದನ್ನು ಮಾಡುವವರು ಕೂಡ ಆಗಿರಬೇಕೆಂಬುದಾಗಿ. This is time for each one of us, me, my family, each one of us, to examine our obedience to the word of God. ಇದು ನನಗೆ ನನ್ನ ಕುಟುಂಬಕ್ಕೆ ನಮ್ಮೆಲ್ಲರಿಗೂ ಇರುವಂತದ್ದಾಗಿದೆ, ದೇವರ ವಾಕ್ಯದ ಆಗಮಗಳನ್ನು ವಿಧೇಯರಾಗಿ ನಡೆಯುವಂತದ್ದು. We will continue the study, Lord willing, Thursday night at the same time. ದೇವರ ಚಿತ್ತವಿರುವುದಾದರೆ ಗುರುವಾರ ಸಾಯಂಕಾಲ ಇದೇ ಸಮಯದಲ್ಲಿ ನಾವು ಇದನ್ನು ಮಾಡುವ ಅಧ್ಯಯನವನ್ನು ನಡೆಸುವವರಾಗಿರುತ್ತೇವೆ. I see so many who have joined us from different parts of the world, and we are thankful. Encourage others also to join Thursday night. ಅನೇಕರು ಬೇರೆ ಬೇರೆ ಪ್ರದೇಶಗಳಿಂದ ನೀವು ನಮ್ಮೊಟ್ಟಿಗೆ ಆ ವಾಕ್ಯವನ್ನ ಕೇಳುವುದಕ್ಕೆ ನೀವು ಬಂದಿದ್ದೀರಿ. ಇನ್ನು ಇತರರನ್ನ ನೀವು ಈ ಒಂದು ಅಧ್ಯಯನಕ್ಕೆ ಬರುವಂತೆ ನೀವು ಪ್ರೋತ್ಸಾಹಿಸಿರಿ. Let us really pray that there will be a spiritual awakening, a revival in my life, in our life, during this time. ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಏನೆಂದ್ರೆ ನನ್ನ ನಮ್ಮ ಜೀವಿತದಲ್ಲಿ ಆತ್ಮಿಕವಾದಂತ ಒಂದು ಭಕ್ತಿ ಸಂಜೀವಿನಿ ಆಗುವುದಕ್ಕೋಸ್ಕರ. I would request if Brother Koshi Paul from Mamkulam is with us, I would request him to close the meeting in prayer. Brother is serving with Arun and Binu in Mamkulam in Idukki. Arun is a commended worker from our assembly. He and his brother and his brother-in-law, they three do a commendable work in Mamkulam in Idukki district of Kerala.